ಸರ್ಕಾರದಿಂದ ಸಿಗುವ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವುದು ಅಧಿಕಾರಿಗಳ ಜವಾಬ್ದಾರಿ ಎಂದು ಶಾಸಕ ಬಿಎನ್ ರವಿಕುಮಾರ್ ಹೇಳಿದರು. ಶಿಡ್ಲಘಟ್ಟ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸೋಮವಾರ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಮತ್ತು ಜಿಲ್ಲಾ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ ವತಿಯಿಂದ ಅರ್ಹ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರ ಮತ್ತು ಯಂತ್ರಚಾಲಿತ ವಾಹನ ಬ್ಯಾಟರಿ ಚಾಲಿತ ವೀಲ್ಚೇರ್ಗಳನ್ನು ವಿತರಿಸಿ ಅವರು ಮಾತನಾಡಿದರು. ವಿಕಲಚೇತನರು ಎಲ್ಲರಂತೆ ಜೀವನದ ಪಯಣ ಮುನ್ನಡೆಸಬೇಕು ಎಂಬ ಉದ್ದೇಶವನ್ನರಿಸಿ ಅವರಿಗಾಗಿ ವಿಶೇಷ ವಾಹನಗಳನ್ನು ನೀಡಲಾಗಿದೆ. ಹಾಗೆಯೇ ಮಹಿಳೆಯರು ಸ್ವಾವಲಂಬಿಗಳಾಗಿ ಜೀವನ ಸಾಗಿಸಲು ಉಚಿತ ಹೊಲಿಗೆ ಯಂತ್ರ ನೀಡಲಾಗಿದ್ದು ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದ ಅವರು, ಮಧ್ಯವರ್ತಿಗಳು ಅಧಿಕಾರಿಗಳನ್ನು ಭಯಪಡಿಸಿ ಅರ್ಹ ಫಲಾನುಭವಿಗಳಿಗೆ ಸಿಗಬೇಕಾದಂತಹ ಸೌಲಭ್ಯ ಸಿಗುತ್ತಿಲ್ಲ. ಸುಮಾರು ಯೋಜನೆಗಳಲ್ಲಿ ಅವ್ಯವಹಾರ ನಡೆದಿದೆ. ನನ್ನ ಅಧಿಕಾರ ಅವಧಿಯಲ್ಲಿ ಅವೆಲ್ಲ ನಡೆಯದಂತೆ ಅಧಿಕಾರಿಗಳು ಪಾರದರ್ಶಕವಾಗಿ ಕಾರ್ಯನಿರ್ವಹಿಸಿ ಅರ್ಹ ಫಲಾನುಭವಿಗಳಿಗೆ ಯೋಜನೆಗಳನ್ನು ತಲುಪಿಸುವ ಮೂಲಕ ಜನಸಾಮಾನ್ಯರ ಹಣ ದುರುಪಯೋಗ ಆಗದಂತೆ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು ಎಂದರು. ಮತ್ತು ಸರ್ಕಾರದಿಂದ ಬರತಕ್ಕಂಥ ಯೋಜನೆಗಳನ್ನ ಪ್ರತಿಯೊಬ್ಬರಿಗೂ ನಮ್ಮ ಮಾಧ್ಯಮಗಳ ಮುಖೇನ ಮತ್ತು ವಾಟ್ಸಪ್ ಫೇಸ್ಬುಕ್ ಮುಖೇನ ಪ್ರತಿಯೊಬ್ಬರಿಗೂ ಇಂತಿಂಥ ಯೋಜನೆಯಲ್ಲಿ ಇಂತಿಂಥವ್ರಿಗೆ ಇಂತಿಂಥ ಅವಕಾಶಗಳಿದೆ. ಇದು ತಾವೆಲ್ಲರೂ ಸಮಯದಲ್ಲಿ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಪ್ರತಿಯೊಬ್ಬರು ಈ ಯೋಜನೆಯನ್ನು ಪಡಿಬೇಕನ್ನೋ ಒಂದು ಸಂದೇಶವನ್ನು ತಾವು ಕೊಡ್ಬೇಕಂತೇಳಿ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಗಮನ ತರ್ತಾ ಇದ್ದೀನಿ. ಅದೇ ರೀತಿ ಏನಿವತ್ತು ಹಿಂದೆ ಸುಮಾರು ನಮ್ಮ ಜಿಲ್ಲಾ ಕೈಗಾರಿಕೆ ಕೇಂದ್ರದಿಂದ 69 ಹೊಲಿಗೆ ಯಂತ್ರ ನಮ್ಮ ಲೋಕಸಭಾ ಚುನಾವಣೆ ಮುಂಚೆ ಕೊಟ್ಟಿದ್ದು, ಅದರಲ್ಲಿ ಉಳಿಕೆ 16 ಮತ್ತು ಇವತ್ತು 36 ಒಟ್ಟು ಇವತ್ತು 52 ಜನ ಹೆಣ್ಣುಮಕ್ಕಳಿಗೆ ಇವತ್ತು ಹೊಲಿಗೆ ಯಂತ್ರಗಳು ಮತ್ತು ಅಂಗವಿಕಲರು ಸುಮಾರು 20 ಜನಕ್ಕೆ ಇವತ್ತು ನಾವು ದ್ವಿಚಕ್ರ ವಾಹನ ವಿತರಣೆ ಮಾಡ್ತಾ ಇದ್ದೇವೆ. ಈ ಒಂದು ಯೋಜನೆಯನ್ನು ಪ್ರತಿಯೊಬ್ಬರು ಸದುಪಯೋಗ ಪಡಿಸ್ಕೊಬೇಕಂತ ಹೇಳ್ತಾ, ಮುಖ್ಯವಾಗಿ ಇವತ್ತು ಸುಮಾರು ಜನ ಇವತ್ತು ಶಿಲಚಕ್ರ ನನ್ನ ಹತ್ರ ಬಂದು ನಮ್ಮ ಕಡೆ ಇಲ್ಲ, ನಮಗೆ ಯಾವುದು ಯೋಜನೆಗೆ ಬಂದಿಲ್ಲ ಅಂತ ನಮ್ಮ ಗಮನಕ್ಕೆ ಬಂದಿದ್ದಾರೆ. ಆದರೆ ಮಾಹಿತಿ ಕೊರತೆ ಆಗ್ತೇನೆ, ದಯಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು, ಇಲಾಖೆ ಅಧಿಕಾರಿಗಳು ಇದನ್ನ ಜಾಹೀರಾತು ಮುಖಾಂತರ ಎಲ್ಲರೂ ತಲುಪಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕಂತೇಳಿ ಮತ್ತೊಮ್ಮೆ ಹೇಳ್ತಾರೆ. ಏನಿವತ್ತು ನಾವು ಇಂದಿನಿಂದ ನೋಡ್ತಾ ಇದ್ದೀವಿ, ಈ ಒಂದು ಎಲ್ಲ ಇಲಾಖೆಗಳು ಇಂದಿನಿಂದ ಬಹಳಷ್ಟು ಮಧ್ಯವರ್ತಿಗಳು ಕಾಟ, ಈ ಮಧ್ಯವರ್ತಿಗಳು ಅಧಿಕಾರಿಗಳನ್ನ ಬಯಸ್ಕೊಂಡು ಇವತ್ತು ನಿಜವಾದ ಫಲಾನುಭವಿಗೆ ಸುಮಾರು ಇವತ್ತು ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು ಸುಮಾರು ಯೋಜನೆಗಳಲ್ಲಿ ಒಂದು ಬಹಳಷ್ಟು ಅವ್ಯವಹಾರ ನಡೆದಿದೆ. ಮುಂದೆ ನಮ್ಮ ಅಧಿಕಾರ ಅವಧಿಯಲ್ಲಿ ಆ ರೀತಿ ನಡೀಬಾರ್ದು. ನಮ್ಮ ಉದ್ದೇಶ ಏನಂದರೆ, ಏನಿವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರಗಳಿಂದ ಏನೇ ಅನುದಾನ ಕೊಡಬೇಕಾದ್ರೆ ಅದು ಮೊದಲನೇದಾಗಿ ಈ ರಾಜ್ಯದ ಜನತೆ, ಈ ದೇಶದ ಜನತೆ ಕಟ್ಟಂಥ ತೆರಿಗೆ ಹಣದಿಂದ ಅನ್ನೋದನ್ನ ಪ್ರತಿಯೊಬ್ಬರು ಗಮನದಲ್ಲಿಟ್ಟು ಜನಸಾಮಾನ್ಯ ಕಟ್ಟ ತೆರಿಗೆ ಹಣವನ್ನು ತುಂಬಬೇಕಾಗ್ಬೋದು. ಅದು ಜನರಿಗೆ ಕಲಿತಕ್ಕಂಥ ಕೆಲಸ, ಪ್ರತಿಯೊಬ್ಬರು ಜವಾಬ್ದಾರಿಯಿಂದ ಅದನ್ನು ಮಾಡಬೇಕಂತ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹೇಮಾವತಿ ಮಾತನಾಡಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರುವ ಫಲಾನುಭವಿಗಳು ಸ್ವತಂತ್ರವಾಗಿ ಸ್ವಾವಲಂಬನೆ ಜೀವನ ನಡೆಸಲು ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಸಹಕಾರಿಯಾಗಿದ್ದು ಅದನ್ನು ಪ್ರತಿಯೊಬ್ಬ ಫಲಾನುಭವಿಯೂ ದುರುಪಯೋಗಪಡಿಸಿಕೊಳ್ಳದೆ ಸದುಪಯೋಗ ಪಡೆದುಕೊಂಡು ಸ್ವಾವಲಂಬಿ ಜೀವನ ನಡೆಸಬೇಕು ಎಂದರು. ಸ್ವತಂತ್ರವಾಗಿ ಸ್ವಾವಲಂಬನೆ ಜೀವನ ನಡೆಸಬೇಕು ಅಂತ ಹೇಳ್ಬಿಟ್ಟು ಈ ಎಲ್ಲ ಏನು ವಿದ್ಯುತ್ ಚಾಲಿತ ಮೋಟಾರ್ ಬೈಕ್ಸ್ ಇರ್ಬೋದು, ಹೊಲಿಗೆ ಯಂತ್ರ ಇರ್ಬೋದು, ಇದೆಲ್ಲ ನಾವು ಸರ್ಕಾರದ ವತಿಯಿಂದ ನಿಮಗೆಲ್ಲ ಹಂಚ್ತಿದ್ದೀವಿ. ಇವತ್ತು ಏನೇ ಒಂದು ಸರ್ಕಾರದಿಂದ ಉಚಿತವಾಗಿ ಸಿಗ್ತಾ ಇದೆ ಅಂತಂದರೆ ಎಷ್ಟೊಂದು ಆಕಾಂಕ್ಷಿಗಳು ಇರ್ತಾರೆ, ಅವ್ರನ್ನೆಲ್ಲ ಮೆಟ್ಟಿ ನೀವು ಇವತ್ತು ಅಪ್ಲಿಕೇಶನ್ ಎಲ್ಲ ಹಾಕ್ಕೊಂಡು ಈ ಥರ ಇಲಾಖೆಗಳಿಗೆ ಮೆಟ್ಟಿ ಸುತ್ತಾಡಿ ಇವತ್ತು ಏನು ನಿಮಗೆ ಈ ಬೆನಿಫಿಟ್ ಸಿಗ್ತಿದೆ ಅಂತಂದರೆ ನೀವು ಅದೃಷ್ಟವಂತರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ನೀವು ಅದನ್ನು ದುರುಪಯೋಗ ಪಡಿಸ್ಕೊಂಡ್ರೆ ಇವತ್ತು ಮಾತ್ರ ನೀವು ಖುಷಿಯಾಗಿ ಇರ್ಬೋದು. ಆದರೆ ಅದೇ ಹೊಲಿಗೆ ಯಂತ್ರ ನಾನು ಸದುಪಯೋಗ ಪಡಿಸ್ಕೊಂಡ್ರೆ ನಿಮಗೇನು ಅದರಿಂದ ಬರುತ್ತಲ್ಲ ಲಾಭ, ಬಟ್ಟೆ ಉಳಿಯೋದ್ರಿಂದ ಇರ್ಬೋದು, ನಿಮ್ಮ ಬಟ್ಟೆ ನೀವು ಕೊಡ್ಕೊಳ್ಳೋದ್ರಿಂದ ಇರ್ಬೋದು, ಅದರಿಂದ ಏನು ನಿಮಗೇನು ಲಾಂಗ್ ಟರ್ಮ್ ಬೆನಿಫಿಟ್ ಇದೆಯಲ್ಲ ಅದನ್ನು ನೋಡಬೇಕು.
ಸರ್ಕಾರ ನಿಮಗೆ ಕೊಡ್ತಿರೋ ಉದ್ದೇಶನೇ ಅದು ಏನು ಹೆಣ್ಮಕ್ಳಿಗೆ ಲಾಸ್ಟ್ ವೀಕ್ ಅಷ್ಟೇ ನಾವು ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ. ಹೆಣ್ಮಕ್ಳಿಗೆ ಸ್ವತಂತ್ರ ಅಂತಂದ್ರೆ ನನ್ನ ಪ್ರಕಾರ ಯಾವಾಗ ನಾನು ಆರ್ಥಿಕವಾಗಿ ಸಾಮಾಜಿಕವಾಗಿ ಇಂಡಿಪೆಂಡೆಂಟ್ ಆಗಿ ಇರ್ತೀನಿ ಅದೇ ನನಗೆ ಸ್ವತಂತ್ರ. ನಾನು ಪ್ರತಿಯೊಂದಕ್ಕೂ ನನ್ನ ಖರ್ಚು ಅದು ಇದು ಅಂತ ಹೇಳಿಬಿಟ್ಟು ಬೇರೆಯವರನ್ನ ಕೈ ಚಾಚಿದ್ರೆ ನನಗೆ ಎಲ್ಲಿದೆ ಸ್ವತಂತ್ರ? ನಾನು ನಾನು ಒಳ್ಳೆ ಮನೆಯಿಂದ ಆಚೆ ಬರಬೇಕು, ನನ್ನ ಖರ್ಚು ವೆಚ್ಚ ನಾನು ಮಾಡ್ಕೊಬೇಕು. ಯಾರು ಕಷ್ಟ ಅಂತ ಬಂದಾಗ ನನ್ನ ಮಗನೂ ಇರ್ಬೋದು, ನನ್ನ ಅಕ್ಕ ನನ್ನ ಯಾರೊಬ್ಬರು ಏನು ಅಂತಂದ್ರೆ ನನ್ನ ಕೈಲಾದಂಥ ಆರ್ಥಿಕ ಸಹಾಯ ಮಾಡೋ ಪರಿಸ್ಥಿತಿಯಲ್ಲಿದ್ದಾಗೆ ನಾನು ಏನು ಸಬಲೀಕರಣ ಆಗಿರುವಂಥ ಒಬ್ಬ ಮಹಿಳೆ. ಕಾನ್ಸೆಪ್ಟ್ ಮೇಲೆ ನಮಗೆ ಮಹಿಳೆಯರಿಗೆ ಒಂದು ಸ್ವತಂತ್ರ ಸಿಗಬೇಕು ಅಂತ ನಮ್ಮ ದೇಶ ಇರ್ಬೋದು, ನಮ್ಮ ಸಂವಿಧಾನ ಇರ್ಬೋದು, ಎಲ್ಲ ಇಷ್ಟೊಂದು ಮತ್ತು ಸ್ವತಂತ್ರವನ್ನ ಕೊಟ್ಟಿದೆ. ಅದರ ಒಂದು ಏನು ರೂಪನೇ ಇವತ್ತೇನು ಹಿಂದೆಲ್ಲ ಸಿಗ್ತಾ ಇದೆಲ್ಲ ಸಾಧನೆ ಮಾಡ್ತಾರೆ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ 36 ಹೊಲಿಗೆ ಯಂತ್ರ ಹಾಗೂ 2023-24 ಸಾಲಿನ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ 20 ಯಂತ್ರಚಾಲಿತ ವಾಹನಗಳು ಹಾಗೂ 3 ಬ್ಯಾಟರಿ ಚಾಲಿತ ವಾಹನಗಳನ್ನು ಅರ್ಹ ಫಲಾನುಭವಿಗಳಿಗೆ ಶಾಸಕ ಬಿಎನ್ ರವಿಕುಮಾರ್ ಅವರು ವಿತರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ವಿಕಲಚೇತನರ ಕಲ್ಯಾಣ ಅಧಿಕಾರಿ ಜಗದೀಶ್ ಎನ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿ ವಿದ್ಯಾ ವಸ್ರತ್, ಮುಖಂಡರಾದ ಬಂಕ್ ಮುನಿಯಪ್ಪ, ಮೇಲೂರು ಮಂಜುನಾಥ್, ತಾದೂರು ರಘು, ಸುರೇಶ್, ರಮೇಶ್, ಪ್ರಭಾಕರ್, ನಿಜಾಮುದ್ದೀನ್, ಗಜೇಂದ್ರ ಬಾಬು ಸೇರಿದಂತೆ ಇತರರು ಹಾಜರಿದ್ದರು. ಪ್ರತಿಯೊಬ್ಬರು ನಮ್ಮನ್ನು ಕೊಡ್ತಾರೆ ಅರ್ಜಿ ಹಾಕಿ ಪಾಪ. ಈಗ ಈಗಿಂತ 20 ಕೊಡ್ತಾ ಇದ್ವಿ, ಇದು 23-24 ಸಾಲ. ಈ ವರ್ಷ 24-25 ಸಾಲ ಕೊಡ್ತೀವಿ. ಈಗ ಶಾಸಕರು ಅನುದಾನದಾಗೂ ಕೊಡುವಂಥ ಅವಕಾಶ ಇದೆ. ಸುಮಾರು ಒಂದು 10 ಗಾಡಿ ಕೊಡ್ಬೋದು. ಆಮೇಲೆ ಸಿ ಎಸ್ ಹಾಕ್ಕೊಂಡು ತರ ಈ ವರ್ಷ ಕಡೆ ಒಳಗ ಸ್ವಲ್ಪ ಜನ ಹೆಚ್ಚು ಕೊಡೋದು, ಅದು ಮಾಹಿತಿ ಕೊಡ ಎಲ್ಲ ಪಂಚಾಯತಿಗಳಲ್ಲ. ಸ್ವಲ್ಪ ಅಲ್ಲ ಯೂಸ್ ಮಾಡಿ ಇವ್ರು ಅವ್ರಣ್ಣ ಇವ್ರು ಇವ್ರು ಬೇಕಾದ್ರೆ ಹಾಕ್ತಾರೆ, ಎಲ್ರು ಎಲ್ಲ ಹಾಕ್ತಾರೆ. ಅದೆಲ್ಲ ಇವ್ರು ಮಾಡೋದು ಈಗ ಇದ್ರ ವಿಚಾರ ಗಲಾಟೆ ಸಮಯ ಮನೆ ಹತ್ರ ಬಂದ ನಮ್ಮ ಶಾಸ್ತ್ರ ಏನು ನಮ್ಮದು ಮಾಡಲಿಲ್ಲ ನಮ್ಮದು ಮಾಡಲಿಲ್ಲ ಅಂತ ಅನೌನ್ಸ್ ಮಾಡಿದ್ರೆ ಅದು ಪ್ಯಾರಾಮೀಟರ್ ಏನಿದೆ ಅದರ ಮಾಡ್ಕೊಡ್ತಾರೆ. ಕೆಲವ್ರಿಗೆಲ್ಲ ಗೊತ್ತಿಲ್ಲ ರೀ ಆನ್ಲೈನ್ ಅರ್ಜಿ ಯಾಕಂದ್ರೆ ನೇರವಾಗಿ ಶಾಸಕರು ನಮಗೆ ಕೊಡಿಲ್ಲ ನಮಗೆ ಕೊಡಿಲ್ಲ ಅಂತ ಅಂದ್ಬಿಟ್ಟು ತಪ್ಪು ಮಾಹಿತಿ ಓದೈತೆ. ಅದರಿಂದ ನಾವು ಕರೆಕ್ಟ್ ಹೇಳ್ರಿ ಸಿ ಎಸ್ ಆರ್ ಇಬ್ರು ಕೊಡ್ಸಿದ್ದೀನಿ ಈಗ ಎಲ್ರಿಗೂ ಮಾಹಿತಿ ಕೊಡ್ರಿ ಈ ವರ್ಷ ಕೊಡೋಣ ಕೇಳಿಕೊಂಡು.